ಈಕೆ ವೃತ್ತಿಯಲ್ಲಿ ಉಪನ್ಯಾಸಕಿ, ಪೋಷಕರ ವಿರೋಧದ ನಡುವೆಯೂ ತನ್ನ ಇಚ್ಛೆಯಂತೆ ಪ್ರೀತಿಸಿ ಮದುವೆಯಾಗಿತ್ತು. ಆದರೆ ಸಂಸಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಹಾಗೆ ಗಂಡನನ್ನ ತೊರೆದು ತವರು ಮನೆ ಸೇರಿದ್ದ ಆಕೆ ಕಳೆದ ರಾತ್ರಿ ಕೊಲೆಯಾಗಿ ಹೋಗಿದ್ದಾಳೆ. ಪ್ರತಿದಿನ ತಂದೆ ತಾಯಿಯನ್ನ ಕಾಡ್ತಾ ಇದ್ದ ಮಗಳನ್ನ ತಂದೆಯೇ ದೊಣ್ಣೆಯಿಂದ ಬಡಿದು ಕೊಲೆ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. 32 ವರ್ಷದ ಆಶಾ ಕೊಲೆಯಾಗಿದ್ದಾಳೆ. MSCಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಮುಗಿಸಿದ್ದ ಆಶಾ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ಲು. ಈಕೆಯ ತಂದೆ ರಮೇಶ್ ನಿವೃತ್ತ BEL ಉದ್ಯೋಗಿ. ಕೊಡಿಗೆಹಳ್ಳಿಯ ವಿರೂಪಾಕ್ಷಪುರದಲ್ಲಿ ಸುಖ ಸಂಸಾರ ನಡೆಸ್ತಾ ಇತ್ತು. ಆದರೆ ನಿನ್ನೆ ತಂದೆಯೇ ಮಗಳನ್ನ ಹತ್ಯೆ ಮಾಡಿದ್ದಾರೆ. ಬೆಳಗಿನ ಜಾವ ನಮಗೆ ಕೊಡಿಗೆಹಳ್ಳಿ ಸ್ಟೇಷನ್ ಧನಲಕ್ಷ್ಮಿ ಲೇಔಟ್ ಇಂದ ಒಂದು ಮನೆಯಿಂದ ಕಾಲ್ ಬರುತ್ತೆ. ಮನೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ದು ಸ್ಟಾಫ್ ಮತ್ತೆ ಆಫೀಸರ್ಸ್ ಹೋಗಿ ಅದನ್ನ ವಿಚಾರ ಮಾಡಿದಾಗ ಅದು ಅನ್ಯಾಚುರಲ್ ಡೆತ್ ಅಲ್ಲ, ಅದು ಬಹಳ ಗಂಭೀರವಾಗಿ ಗಾಯ ಆಗಿಬಿಟ್ಟು ಮರ್ಡರ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ದು ಗಮನಕ್ಕೆ ಬರುತ್ತೆ. ಮತ್ತೆ ಮುಂದೆ ವಿಚಾರಣೆ ಮಾಡಿದಾಗ ಯಾರು ಡಿಸೀಸ್ಡ್ ಪರ್ಸನ್ ಇದ್ದಾರೆ ಆಶಾ ಅಂತ ಹೇಳ್ಬಿಟ್ಟು, ಅವ್ರದ್ದು ತಂದೆ ರವಿ ಅಂತ ಹೇಳ್ಬಿಟ್ಟು ಇವರು ಮಗಳನ್ನ ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೈಟ್ ಮಲಗಿರ್ಬೇಕಾರೆ ಒಂದು ದೊಣ್ಣೆಯಿಂದ ಹೊಡೆದ್ಬಿಟ್ಟು ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ವಿಚಾರ